ತರಟೆ ಲೈಫ್ ಸ್ಟೈಲೇ ಹಾಗೆ ಸಿಕ್ಕಿಕವರನ್ನ ಕಾಲಿ ಎಳೆಯೋದೇ ಅವನ ಕಾಯಕ. ಖಾದಿ ಹಾಕಿದವರು, ಕಾವಿ ತೊಟ್ಟವರು, ಖಾಕಿ ಧರಿಸೋರ ಬಗ್ಗೆ ನಮ್ಮ ತಲೆ ಹರಟೆಗೆ ಸ್ವಲ್ಪ ಜಾಸ್ತಿನೇ ಪ್ರೀತಿ. ಹಾಗಂತ ಸುಮ್ ಸುಮ್ಮನೆ ಯಾರನ್ನು ಕಾಲಿ ಎಳೆಯೋ ಜಾಯ್ಮಾನ ಅವಂದಲ್ಲ. ಆದರೆ ಇವರಲ್ಲಿ ಯಾರು ಎಡ್ವಟ್ ಮಾಡಿಕೊಂಡು ತಲೆ ಹರಟೆ ಕೈಯಲ್ಲಿ ತಗಲು ಹಾಕೊಂಡ್ರೆ ಅಷ್ಟೇ ಕತೆ. ಅವರ ಬಗ್ಗೆ ಇರೋ ಬರೋ ಸುದ್ದಿಯನ್ನೆಲ್ಲ ಲೀಕ್ ಮಾಡ್ತಾನೆ. ಇತ್ತೀಚೆಗಷ್ಟೇ ನಮ್ಮ ವಾಟಾಳಣ್ಣ ಒನ್ಸ್ ಅಗೇನ್ ಬೀದಿಗಿಳಿದು ಆಟೋ ಗ್ಯಾಸ್ ಬೆಲೆ ಏರಿಕೆ ಆಗಿದೆ ಅಂತ ಸ್ಟ್ರೈಕ್ ಮಾಡಿದ್ದಾರೆ. ಅದೇನಂತ ನೀವು ನೋಡಿ. ತುಂಬಾ ನೋಡ್ಬೇಡಿ, ಲವ್ ಆಯ್ತದೆ, ಲವ್ ಮಾಡ್ಬೇಡಿ, ನೋವು ಆಯ್ತದೆ, ಹೂವ ಕೊಡಬೇಡಿ, ಮದುವೆ ಆಯ್ತದೆ, ಗಿಫ್ಟ್ ಕೊಡಬೇಡಿ, ಖರ್ಚು ಆಯ್ತದೆ, ಲಿಫ್ಟ್ ಕೊಡಬೇಡಿ, ಕಷ್ಟ ಆಯ್ತದೆ, ಜಾಸ್ತಿ ನಗಬೇಡಿ, ತುಟ್ಟಿ ನೋಯ್ತದೆ. What is this, Kanta? What is this? I like it. I like it. Sometimes I don't like it. You know, Kanta, ಯೋಗಿಗೆ ಹೊಲ ಇಲ್ಲ, ಸಾಗರಕ್ಕೆ ನೆಲ ಇಲ್ಲ, ಯೋಗ ಒಟ್ಟಿಗೆಗೆ ಮೊಳವಿಲ್ಲ ಜ್ಞಾನಿಗೆ, ಆಗು ಹೋಗಿಲ್ಲ ಸರ್ವಜ್ಞ ಕಾಂತ, ಆಗು ಹೋಗಿಲ್ಲ ಸರ್ವಜ್ಞ ವಾಟ್ ಇಸ್ ದಟ್. ಹಂಗೇನೆ ನನಗೂ ಕೂಡ ಮುಂದೆ ಆಗಬೇಕಾದದ್ದು ಏನೂ ಇಲ್ಲ ಕಾಂತ, ಏನೂ ಇಲ್ಲ. ನಮ್ಮ ಕಂಟ್ರಿ ಅಂಡ್ ನಮ್ಮ ಕಂಟ್ರಿ ಪೀಪಲ್ ಉದ್ಧಾರ ಆದರೆ ಅಷ್ಟೇ ಸಾಕು. ನನಗೆ ಈ ಕೋಟೋ, ಈ ಹ್ಯಾಟೋ, ಈ ಕಪ್ಪು ಕನ್ನಡಕ ಒಂದಿದ್ರೆ ಅಷ್ಟೇ ಸಾಕು ಕಾಂತ. ದಿನಕ್ಕೊಂದು ಸಿಟಿನ ಹಳ್ಳಿನ ರೌಂಡ್ಸ್ ಹೊಡಿತಾ ಇದು ಬರ್ತೀನಿ ಕಾಲ ತಳ್ಕೊಂಡು. ಹೆಂಗೆ ನಾನು ಹೇಳಿದ್ದು ಕರೆಕ್ಟ್ ಅಲ್ವಾ? ಓಕೆ ಓಕೆ, ಸದ್ಯಕ್ಕೆ ಏನಾದರೂ ಬಿಟ್ಟಾಕೊಡಿ ಯಾರು, ಬಿಟ್ಟಾಕು. ಏನಿದು ನಮ್ಮ ಬಿಸಿಲು ನಾಡಿನ ಬಳ್ಳಾರಿ ಶ್ರೀ ಅವರು ಪಾಲಿಟಿಕ್ಸ್ ಯುದ್ಧ ಶುರು ಮಾಡ್ತೀವಿ ಅಂತ ಇದ್ರೆ ಫ್ಲವರ್ ಪಾರ್ಟಿನವರು ಇನ್ನೂ ರಗಳೆ ಮಾಡ್ತಾನೆ ಇದ್ದಾರೆ. ಕೋಮ್ಸ್ ಪಾರ್ಟಿ ಅವರು ಮುಂದೆ ಬರೋ ಎಲೆಕ್ಷನ್ನಲ್ಲಿ ಎಷ್ಟು ಸೀಟ್ ಬರಬಹುದು ಅಂತ ಲೆಕ್ಕಾಚಾರ ಹಾಕ್ತಾ ಇದ್ರೆ, ಕಾಯಿ ಪಾರ್ಟಿನವರು ಇದೇ ಸರಿಯಾದ ಟೈಮ್ ನಾವು ಅಧಿಕಾರಕ್ಕೆ ಬರೋಕೆ ಅಂತ ಒಳಗೊಳಗೆ ಖುಷಿ ಪಡ್ತಿದ್ದಾರೆ. ಓಕೆ, ಇವಾಗ ಸದ್ಯಕ್ಕೆ ನಾನು ಈ ಪಂಚಿಂಗ್ ಡೈಲಾಗ್ ಸಾಕು ಕಾಂತ. ಓಕೆ ಬಾ, ಇವಾಗ ಸಿಟಿ ರೌಂಡ್ಸ್ ಹೊಡ್ಕೊಂಡು ಯಾರ್ಯಾರು ಯಾರ್ಯಾರ ಬಗ್ಗೆ ಏನೇನ್ ಹೇಳಿದಾರೆ ಅಂತ ಜಸ್ಟ್ ಕೇಳ್ಕೊಂಡ್ ಬರೋಣ. ನಡೆಯ ಕಾಂತ, ನಡೆ ಹತ ಬೇಗ ಕಾಡೆ. ಕಾಣದಂತೆ ಮಾಯವಾದನು ನಮ್ಮ ನಗಣ, ಕಾಣದಂತೆ ಮಾಯವಾದನು ನಾಡಕಂಡ ಅಪ್ಪಟ ಪ್ರತಿಭೆ, ನಾಡಿನ ಸ್ಟ್ರೈಕ್ ಖ್ಯಾತಿಯ ನಮ್ಮ ನಾಗಣ್ಣವರು ಮತ್ತಿವತ್ತು ಆಟೋಗಳ ಬಗ್ಗೆ ಅದೇನೋ ಸ್ಟ್ರೈಕ್ ಮಾಡ್ತಿದ್ರಂತೆ, ಕೇಳೋಣ. ಅದಕ್ಕಿಂತ ಮುಂಚೆ ಏ ಅಣ್ಣಾರು ಬಂದ್ರು, ಹೊಡಿರೋ ಹಲಗಿನ. ಶುರು ಮಾಡೋಣ ಮಾತುಕತೆನ. ನಗಣ್ಣ, ಸರ್ಕಾರಕ್ಕೆ ಏನಾಗಿದೆ? ಸರ್ಕಾರಕ್ಕೆ ಹುಚ್ಚಿಡಿದೆ. ಹಂಗ ಯಾಕೆ ಹುಚ್ಚಿಡಿದೆ? ಯಾಕೆ ಹುಚ್ಚಿಡಿದೆ ಅಂತ ಹೇಳಿದ್ರೆ, ಹಾ ಹೇಳ್ರಿ. ಅವ್ರೇನ್ ಯದ್ವಾ ತದ್ವಾ ರೇಟ್ ಜಾಸ್ತಿ ಮಾಡೋದು? ಹೌದಲ್ಲ, ಈಗ ಎಲ್ ಪಿ ಜಿ ದರ ಜಾಸ್ತಿ ಮಾಡಿದ್ರು. ಕರೆಕ್ಟ್. ಯಾರು ಇವ್ರನ್ನ ಜಾಸ್ತಿ ಮಾಡಿ, ಯಾವ ರೀತಿ ಜಾಸ್ತಿ ಮಾಡಿ ಅಂತ ಹೇಳಿದ್ರಿ? ಇವ್ರಿಗೆ ಏನಾಗಿದೆ? ಎಷ್ಟು ತೊಂದರೆ ಆಗುತ್ತೆ. ಹೌದು ಬಿಡ್ರಿ, ಈಗಲೇ ಅವ್ರ ಜೀವನ ಮಾಡೋದ್ ಕಷ್ಟ ಆಗಿದೆ. ಕರೆಕ್ಟ್. ಈಗಲೇ ರೇಟ್ ಜಾಸ್ತಿ ಆಗಿದೆ. ಕರೆಕ್ಟ್. ಅದನ್ನೇ ತಡ್ಕೊಳಕ್ ಆಗ್ತಾ ಇಲ್ಲ. ಕರೆಕ್ಟ್. ಈ ಪರಿಸ್ಥಿತಿಯಲ್ಲಿ ಮತ್ತೆ ಎಲ್ ಪಿ ಜಿ ದರವನ್ನ ಜಾಸ್ತಿ ಮಾಡಿ ರಿಕ್ಷಾ ಚಾಲಕರನ್ನ ತುಳಿದು ತುಳಿದು ತುಳಿದು, ಇನ್ನೊಂದ್ಸರಿ ಹೇಳ್ರಿ, ತುಳಿದು 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 ಏನ್ ಮಾಡೋದು? ಅನ್ಯಾಯ ಮಾಡ್ತಾ ಇದ್ದಾರೆ. ಕರೆಕ್ಟ್. ಅವರ ಬೆನ್ನು ಮೂಳೆ ಮುರಿದಿದೆ. ಕರೆಕ್ಟ್. ವೈಜ್ಞಾನಿಕವಾಗಿಲ್ಲ. ಕರೆಕ್ಟ್. ಅದಕ್ಕಾಗಿ ಅದಕ್ಕಾಗಿ ಏನ್ ಪ್ಲಾನ್ ಮಾಡಿದಿರಿ? ಸರ್ಕಾರಕ್ಕೆ ಉಚ್ಚಿಡಿದ ಅಂತ ಉಚ್ಚಾಸ್ಪತ್ರೆಯಲ್ಲಿ ಇರ್ತಕ್ಕಂಥವ್ರನ್ನ ಹೊರಗಡೆ ಕಳಿಸ್ಬೇಕು, ಇವ್ರನ್ನ ಒಳಗಡೆ ಕಳಿಸ್ಬೇಕು ಇವ್ರನ್ನ. ಹಂಗ ಏ ಸ್ವಲ್ಪ ಹಲಗೆ ಹೊಡ್ರು. ಸರ್ಕಾರದವ್ರಿಗೆ ಏನೇನಿಲ್ಲ? ವೈಜ್ಞಾನಿಕ ಇಲ್ಲ, ನೆಕ್ಸ್ಟ್ ಪ್ರಾಮಾಣಿಕತೆ ಇಲ್ಲ, ಮತ್ತ ಕರುಣೆ ಇಲ್ಲ, ನೆಕ್ಸ್ಟ್ ಬಡವರು ಜನಸಾಮಾನ್ಯರು. ಬೆಂಗಳೂರು ನಗರ ಸೇರಿದಂತೆ ಇಡೀ ಇಡೀ ಕರ್ನಾಟಕದಾದ್ಯಂತ ಲಕ್ಷಾಂತರ ಜನ ರಿಕ್ಷಾ ಚಾಲಕರು ತಮ್ಮ ಜೀವನವನ್ನ ಮಾಡದೆ ಕಷ್ಟ ಇರುವಾಗ ಎಲ್ ಪಿ ಜಿ ದರ ಏರಿಸಿರ್ತಕ್ಕಂತ ಸರ್ಕಾರದ ನೀತಿಯನ್ನ ವಿರೋಧಿಸಿ ಅದಕ್ಕಾಗಿ ಏನ್ ಮಾಡ್ತಿದ್ರಿ? ವಿನೂತನವಾಗಿ ಖಾಲಿ ರಿಕ್ಷಾ ಹಗ್ಗ ಕಟ್ಟಿ ಎಳೆಯುವ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಸರ್ಕಾರ ಈ ಕೂಡಲೇ ದರ ಏರಿಕೆಯನ್ನು ಹಿಂದಕ್ಕೆ ಪಡಿಬೇಕು, ಹಿಂದಕ್ಕೆ ಪಡಿಬೇಕು. ಓಕೆ, ಮತ್ತೆ ತಡ ಪಡ್ರಿ ಹಲಗಿ. ಹೋ 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 ಹೋ
ಓಕೆ ನಡಿ ಇವಾಗ ಭಾಗಮಂಡಲ ಕಾವೇರಿ ನದಿ ತಟದಲ್ಲಿ ಸುತ್ತಾಡ್ಕೊಂಡು ಹಂಗೆ ಮೈಸೂರಿಗೆ ಹೋಗಿ ಮೈಲಾರಿ ಹೋಟೆಲ್ನಲ್ಲಿ ಸಖತ್ ಆಗಿರೋ ನೀರ್ ದೋಸೆ ತಿನ್ಕೊಂಬರೋಣ. ನಡಿಕಾಂತ ನಡಿ ಹತ್ತು ಬೇಗ ಗಾಡಿ. ನೋಡಿದ್ರಲ್ಲ ನಮ್ ವಾಟಾಳಣ್ಣ ಹೇಗೆ ಪ್ರತಿಭಟನೆ ಮಾಡಿದ್ರು ಅಂತ. ಎನಿವೆ ನಮ್ ತಲೆಹರಟೆ ಇಂತಹ ಮತ್ತಷ್ಟು ತರ್ಲೆ ಮ್ಯಾಟರ್ಸ್ ಹೇಳ್ಬೇಕಂತೆ. ಅದಕ್ಕಿಂತ ಮುನ್ನ ಒಂದು ಪುಟ್ಟ ಬ್ರೇಕ್ ತಗೊಳ್ಳಿ.